ಈ ರಸ್ತೆ ನಮ್ಮ ವೀರಸಂದ್ರಕ್ಕೆ ಪುರಾತನ ಕಾಲದಿಂದ ಇರತಕ್ಕಂಥ ರಸ್ತೆ ಇದು. 35 ಅಡಿ ರಸ್ತೆ ಇರೋದು. ಇದು ಇವರು ಓಪನ್ ಮಾಡೋದಕ್ಕೆ ಮುಂಚೆ ಕಾಂಪೌಂಡ್ ಸಮೇತ ಜಿಲ್ಲಾ ಪಂಚಾಯತಿಯಿಂದ ಹಾಕ್ಸಿದ್ರು. ಆಮೇಲೆ ಲೈನ್ ಕಂಬಗಳಿತ್ತು 35 ಅಡಿ ಒಳಗಡೆ. ಇದನ್ನೆಲ್ಲ ಅಭಿವೃದ್ಧಿಪಡಿಸಿ ಮತ್ತೆ ಆಸ್ ಇಟ್ ಈಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಯಾಮಾರಿಸಿ ಆ ಕಂಬಗಳೆಲ್ಲ ತೆಗೆದಾಕಿದ್ರು, ಕುಚಿಗಳೆಲ್ಲ ತೆಗೆದಾಕಿದ್ರು, ಲೈನ್ಗಳು ತೆಗೆದಾಕ್ಬಿಟ್ಟು ಕೇಬಲ್ ಎಳೆದ್ಬಿಟ್ರು. ಇವತ್ತು ನಾವು ಕೇಳಬಾರ್ದು ಅನ್ನೋ ಒಂದು ಪರಿಸ್ಥಿತಿ ಒಳಗಡೆ ತಗೊಂಬಂದಿಟ್ಟಿದ್ದಾರೆ. ಆಯಿತಾ, ಇದಕ್ಕೆ ಸರ್ಕಾರಿ ಅಧಿಕಾರಿಗಳು ಸಮೇತ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಮಗೆ ಸಮಸ್ಯೆ ಏನು ಗೊತ್ತಾ, ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ. ಹಾಗಾದರೆ ಈ ಕೆರೆ ದಂಡೆ ಒಳಗಡೆ ಬೋರ್ ಹಾಕಬೇಕು ಕುಡಿಯೋದಕ್ಕೆ ನೀರಿಗೋಸ್ಕರ. ಆಯಿತಾ, ಅದಕ್ಕೂ ಅವಕಾಶ ಕೊಡ್ತಾ ಇಲ್ಲ. ಆಯಿತಾ, ನಾವೇನು ಕೆರೆಯನ್ನು ಮುಚ್ಚಿಬಿಟ್ಟು ನಾವು ರಸ್ತೆನ ಮಾಡ್ಕೊಂಡಿಲ್ಲ ಅಥವಾ ರಸ್ತೆ ಇರಲಿಲ್ಲ. ಇದು ಪುರಾತನ ಕಾಲದಿಂದ ಯಾರು ಅವಕಾಶ ಕೊಡ್ತಿಲ್ಲ? ಟೈಟಾನ್ ಕಂಪನಿಯವರು. ಟೈಟಾನ್ ಕಂಪನಿಯವರು ಬಿ ಎಂ ಆರ್ ಎಸ್ ಎಲ್ ಕಡೆಯಿಂದ ಹಸ್ತಾಂತರ ಮಾಡ್ಕೊಂಡಿದ್ದಾರೆ ಕೆಲಸ ಮಾಡೋದಕ್ಕೆ. ಆಯಿತಾ, ಅವ್ರು ಬಂದ್ರೂ ಅವ್ರ ಪರವಾಗಿ ಮಾತಾಡ್ತಾರೆ, ಇವ್ರು ಬಂದ್ರೂ ಇವ್ರಿಗೆ ಇವ್ರ ಪರ ಅವ್ರ ಪರವಾಗಿ ಮಾತಾಡ್ತಾರೆ. ಹೋಗಿ ಬಂದು ಪೊಲೀಸ್ ಸ್ಟೇಷನ್ ಒಳಗೆ ನನ್ನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತಾರೆ. ಸ್ಥಳೀಯರನ್ನೆಲ್ಲ ಕರ್ಕೊಂಬಂದು ಅಡ್ಡಾಕ್ತಾರೆ, ಕೆಲಸ ಮಾಡೋದಕ್ಕೆ ತೊಂದರೆ ಕೊಡ್ತಾರೆ ಅಂತ. ನಾವು ಇದುವರೆಗೂ ಯಾವುದೇ ಅವ್ರ ಕೆಲಸಕ್ಕೆ ತೊಂದರೆ ಕೊಟ್ಟಿಲ್ಲ. ರಸ್ತೆ ವಿಚಾರದಲ್ಲಿ ಮಾತ್ರ ನಾವು ನಮಗೆ ರಸ್ತೆ ಬೇಕಪ್ಪ ಅಂತ ಕೇಳ್ತಾ ಇದ್ದೀವಿ. ಹಾಂ, ಬೇರೆ ಇನ್ಯಾವುದೇ ವಿಷಯದಲ್ಲಿ ನಾವು ಅವ್ರಿಗೆ ತೊಂದರೆ ಕೊಟ್ಟಿಲ್ಲ ಇದುವರೆಗೂ. ಇನ್ನು ಅವ್ರ ತೊಂದರೆಗಳಿರೋದನ್ನೆಲ್ಲ ಪರಿಹಾರ ಮಾಡಿಕೊಟ್ಟಿದ್ವಿ. ಕೊಳಚೆ ನೀರು ಹೋಗೋದಕ್ಕೆ ಕಾಲುವೆಗಳು ಮಾಡಿಸ್ಕೊಟ್ಟಿದ್ವಿ. ಯಾರ್ಯಾರು ಅಡ್ಡಾಕಿದ್ರೆ ಅವ್ರಿಗೆಲ್ಲ ತೊಂದರೆ ಮಾಡೋರಿಗೆಲ್ಲ ಕರೆದುಬಿಟ್ಟು ಸಮಾಜಾಯಿಸಿ ಮಾಡಿ ಅವ್ರನ್ನೆಲ್ಲ ನೀರು ಹೋಗೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ. ರೋಡ್ ಸರ್, ಇದು ಇದು 35 ಅಡಿ ರೋಡ್ ಇರೋದು. ಇದು ಟ್ಯಾಂಕ್ ಬಂಡ್ ಇವಾಗ 20 ಅಡಿ ಮಾಡ್ತಾ ಇದ್ದಾರೆ ಅವರು. 20 ಅಡಿ ಮಾಡಿಬಿಟ್ಟು ಆಮೇಲೆ ರೋಡಿಗೆ ನೋಡಿ, ಇಲ್ಲಿ ಲಗ್ದಿದಾರಲ್ಲ ಈ ಜಾಗದಲ್ಲಿ ಕಂಬಗಳು ಉಂಟಾರಂತೆ. ಅದೇ ಸಿಟಿ ಒಳಗಡೆ ಡಿಸೈನ್ ಕಂಬಗಳು ಉಂಟಾರಲ್ಲ, ಬರೀ ಜನ ಮಾತ್ರ ನಡ್ಕೊಂಡು ಹೋಗ್ಬೇಕು, ವೆಹಿಕಲ್ಗಳು ಹೋಗಬಾರ್ದು ಅನ್ನೋ ಉದ್ದೇಶಕ್ಕೆ. ಕಾರಣ ಏನು, ಅವ್ರ ಕಂಪನಿಗೆ ಧೂಳು ಹೋಗಬಾರ್ದು, ಡಸ್ಟ್ ಹೋಗಬಾರ್ದು, ಅದಕ್ಕೋಸ್ಕರ. ಆಯಿತಾ, ಸಾರ್ವಜನಿಕ ರಸ್ತೆನ ಹೋಗ್ಬಿಟ್ಟು ಇವರು ಸ್ವಂತಕ್ಕೋಸ್ಕರ ಬಳಸ್ಕೊತಾರೆ ಅಂದರೆ ಅವ್ರ ಕೆರೆ ಡೆವಲಪ್ಮೆಂಟ್ ಮಾಡೋದು ಬೇಕಾಗಿಲ್ಲ ನಮಗೆ. ಆ್ಯಸ್ ಇಟ್ ಈಸ್ನ ಬೇಕಾದ್ರೆ ನಮ್ಮ ಕಷ್ಟಾರ್ಜಿತವಾಗಿ ನಾವು ಸಂಪಾದನೆ ಮಾಡಿದ್ರಲ್ಲಿ 10-10 ರೂಪಾಯಿ ಇಲ್ಲೊಂದು ಕೂಡ ಹಾಕ್ಬಿಟ್ಟು ಒಂದು 10 ವರ್ಷ ಬಿಟ್ಕೊಂಡು ನಾವೇ ಮಾಡ್ಕೋತೀವಿ. ನಮಗೇನು ದೊಡ್ಡ ಸಮಸ್ಯೆ ಅಲ್ಲ, ಯಾಕಂದರೆ ರಸ್ತೆಗಳು ನಮ್ಗೆ ಯಾರೂ ಮಾಡಿಕೊಟ್ಟಿಲ್ಲ ಸರ್ಕಾರದವರು. ಆಯಿತಾ, ನಾವೇ ಸ್ವಂತ ಊರಿನವರೇ ಬಂಡವಾಳಗಳಾಕಿ ಮಾಡ್ಕೊಂಡಿರೋದು ಇದುವರೆಗೂ. ಪೂರ್ವಕಾಲದಿಂದ ನಮಗೆ ನಕಾಸೆ ರಸ್ತೆಗಳು ಯಾವುದಿಲ್ಲ, ನಾವು ಓಡಾಡ್ತಾ ಇರ್ತಕ್ಕಂಥಗಳೇ ರಸ್ತೆಗಳು ಇವತ್ತು ಇರೋದು. ನಮಗೆ ಸುತ್ತಲೂ ಇಂಡಸ್ಟ್ರಿಯಲ್ ಏರಿಯಾ ಅಂತ ಮಾಡಿಬಿಟ್ರೆ ಇವಾಗ ನಮ್ಗೆ ಯಾವುದೇ ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ನಮ್ಗೆ ಯಾವುದೂ ಲಾಭ ಇಲ್ಲ. ಕುಡಿಯೋದಕ್ಕೆ ನೀರುಗಳಿಲ್ಲ, ಓಡಾಡೋದಕ್ಕೆ ರಸ್ತೆಗಳಿಲ್ಲ, ಇರೋದಕ್ಕೆ ಜಾಗಗಳಿಲ್ಲ. ಆ ಪರಿಸ್ಥಿತಿ ಒಳಗಡೆ ಇಟ್ಟಿದ್ದಾರೆ ನಮ್ಮನ್ನು ಇವತ್ತು ಸರ್ಕಾರ. ಸರ್ಕಾರಿ ಅಧಿಕಾರಿಗಳನ್ನು ಅವ್ರ ಪರವಾಗಿ ಮಾತಾಡ್ತಾರೆ, ಹೊರತು ನಮ್ಮ ಪರವಾಗಿ ಯಾರು ಮಾತಾಡೋದಿಲ್ಲ. ಏನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ, ಮಾಡಿಸ್ಕೊಳ್ರಿ ನೀವು. ಅವ್ರು ಸುಮ್ಮನೆ ಇದು ಸಿ ಎಸ್ ಆರ್ ಫಂಡ್ ಹಾಕಿ ಮಾಡ್ತಾ ಇದ್ದಾರೆ. ಸಿ ಎಸ್ ಆರ್ ಫಂಡ್ ಹಾಕಿದ್ರೆ ಅವರು ಸರ್ಕಾರದಿಂದ ಇದು ಇನ್ಕಮ್ ಟ್ಯಾಕ್ಸ್ ಒಳಗಡೆ ಬೆನಿಫಿಟ್ ತಗೊಳ್ತಾರೆ ಅವರು. ಸರ್, ಮುಂದಿನ ನಡೆ ಏನು ಸರ್? ಮುಂದಿನ ನಡೆ, ನಾವು ಈ ರಸ್ತೆನ ಯಾವುದೇ ಕಾರಣಕ್ಕೂ ಬಿಟ್ಕೊಳ್ಳೋದಕ್ಕೆ ನಾವು ತಯಾರಿಲ್ಲ. ಉಗ್ರವಾದ ಹೋರಾಟ ಮಾಡೋದಕ್ಕೂ ರೆಡಿ ಇದ್ದೀವಿ, ಕೋರ್ಟ್ಗೆ ಹೋಗೋದಕ್ಕೂ ರೆಡಿ ಆಗಿದ್ದೀವಿ. ಯಾಕಂದ್ರೆ ನಾವೇನು ಕೆರೆಯನ್ನು ಮುಚ್ಚಿಲ್ಲ, ನಾವು ಇರತಕ್ಕಂಥ ರಸ್ತೆ ಪೂರ್ವ ಕಾಲದಿಂದ ಕೆರೆ ಪಕ್ಕದಲ್ಲಿ ಕೆರೆ ದಂಡೆಯಲ್ಲಿ ಇರ್ತಕ್ಕಂಥ ರಸ್ತೆನ ನಾವು ಬಿಟ್ಕೊಡಿ ಅಂತ ಕೇಳ್ತಾ ಇರೋದು. ಕವಿತಾ ಮೇಡಮ್ ಅವರು 2014 ಬಂದುಬಿಟ್ಟು ಇದು ರಸ್ತೆಗೋಸ್ಕರ ಸಾರ್ವಜನಿಕರು ಬಳಸ್ಕೊಳ್ಳಿ ಬಿಡ್ರಿ, ಇದನ್ನಾಕರೆ ತೊಂದರೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು ಅವರೇ ಆದೇಶ ಮಾಡಿಬಿಟ್ಟು ಹೋಗಿದ್ದಾರೆ. ಸರ್, ರೆವಿನ್ಯೂ ಇನ್ಸ್ಪೆಕ್ಟರ್ ಇವರು ಜಿಲ್ಲಾಧಿಕಾರಿಗಳೆಲ್ಲ ಬಂದಿದ್ರು ಅವತ್ತು. ಅವರು ಇವರೇ ಬಂದು ಸರ್ ಮತ್ತೆ ಇವಾಗ ಬಂದಿರತಕ್ಕಂಥ ಸರ್ಕಾರಿ ಅಧಿಕಾರಿಗಳು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇದು ನಮಗೆ ಸಮಸ್ಯೆ ಆಗ್ತಾ ಇರೋದು. ಸರಿ ಸರ್, ನಮಗೆ ಇದನ್ನು ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಇದನ್ನು ನೋಡ್ತಾ ಇರ್ತಕ್ಕಂಥವ್ರು ಬಂದು ಇದು ಸ್ಥಳ ಪರಿಶೀಲನೆ ಮಾಡಿ ಜನಗಳಿಗೆ ಅನುಕೂಲ ಆಗೋ ಥರ ಮಾಡಿಕೊಡಿ. ನಾವು ಯಾವುದು ದೌರ್ಜನ್ಯಕ್ಕೋಸ್ಕರ ಆಗಲಿ, ನಮ್ಮ ಸ್ವಂತಕ್ಕೋಸ್ಕರ ಆಗಲಿ, ಇಲ್ಲಿ ಯಾರು ಕೇಳ್ತಾ ಇಲ್ಲ, ಸಾರ್ವಜನಿಕರಿಗೋಸ್ಕರ ಮಾಡಿಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ದಯವಿಟ್ಟು ಸರ್ಕಾರಿ ಅಧಿಕಾರಿಗಳು ಗಮನ ವಹಿಸಬೇಕು ಅಂತ ಈ ಮೂಲಕ ಮಾಧ್ಯಮದ ಮೂಲಕ ನಾವು ಕೇಳ್ಕೊಳ್ತಾ ಇದ್ದೀವಿ. ಇದೇ ರಸ್ತೆ ಇರೋದು ನಮ್ಮೂರಿಗೆ, ನಾವು ಎಷ್ಟೋ ಕಾಲದಿಂದ ಈ ರೋಡಲ್ಲಿ ನಾವು ಓಡಾಡ್ತಾ ಇರೋದು, ಇದು ಒಂದೇ ಇದ್ದಿದ್ದು ನಮಗೆ. ಈಗ ಸೆಂಟ್ರ್ನಲ್ಲಿ ಆಗಿರೋ ರೋಡ್ಗಳು ಇದು ನಮ್ಗೆ ಬೇಕಾಗಿಲ್ಲ. ಬೇಕಾಗಿರೋದು ನಮ್ಮ 35 ರೋಡು, ಇದು ಬೇಕೇ ಬೇಕು. ಆ ಕಾಲದಿಂದ ಜಮನ ಕಾಲದಿಂದ ನಾನು ನೋಡಿರೋವು ಇದೇ ರಸ್ತೆ. ನಾನು ಓಡಿ ಊರೆಲ್ಲ ನಾವು ಇದರಲ್ಲೇ ಓಡಾಡಿದ್ದು. ಇವತ್ತು ದಿವಸ ಇದು ರಸ್ತೆ ಬೇಕೇ ಬೇಕು ಸರ್. ನಾವು ಹೋರಾಟ ಮಾಡ್ತೀರಿ, ಎಲ್ಲಿಗೆ ಬೇಕಾದ್ರೆ ಹೋಗ್ತೀರಿ ಸರ್. ರಸ್ತೆ ಇಲ್ಲ ಅಂದ್ರೆ ನಾವು ಎಲ್ಲಿಗೆ ಬೇಕಾದ್ರೆ ನಾವು ಹೋಗ್ತೀರಿ. ಎಲ್ಲಾರು ಊರು ಊರೇ ವಶಪಡಿಸ್ಕೊಂಡಿರಿ ಸರ್. ಎಲ್ಲ ನಮಗೆ ಹೊಸ ನಮಗೆ ಮಾಡ್ಕೊಡ್ಬೇಕು ಸರ್. ರಸ್ತೆ ಇದು ಎಲ್ಲ ಅಡ್ಡಾಕ್ಬಾರ್ದು. ಯಾರೂ ಏನಕ್ಕೆ ಇವ್ರು ಅಡ್ಡಾಕಾಗಿ ಏನಕ್ಕೆ ಕೂಸ ಏನೋ ಉಣೋಕೆ ಬಂದರೆ ನಾವು ಎಲ್ಲರೂ ಕಿತ್ತಾಕಿ ನಾವು ಊರಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿ ನಾವು ರಸ್ತೆ ಬಿಡ್ಸ್ಕೊಳ್ತಾರೆ ಸರ್. ಯಾರಾಗಲಿ ದೊಡ್ಡವ್ರು ಬಂದು ನಮಗೆ ಬಿಡ್ಸ್ಕೊಡ್ಬೇಕು ಸರ್. ನಮ್ಗೆ ಯಾವ ಇದು ಬಿಟ್ಟರೆ ಯಾವುದು ಒಳ್ಳೆ ರಸ್ತೆ ಎಲ್ಲಿ ಇಲ್ಲ. ಇದು ಒಂದೇ ನಮಗೆ ರಸ್ತೆ ಸುತ್ತಕೊಂಡು ಬರಬೇಕು. ಜನಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಊರಲ್ಲಿ. 15,000 ಜನ ಇವಾಗ ಓಡಾಡ್ತಾ ಇದ್ದಾರೆ. ಈ ರಸ್ತೆಗಳು ಇಲ್ಲಿ ಸಾಕಾಗ್ತಾ ಇಲ್ಲ. ದಿನಪತ್ ಮೇಲೆ ಎಲ್ಲ ಕಡೆ ರಸ್ತೆಗಳೆಲ್ಲ ಚಿಕ್ಕ ಚಿಕ್ಕದಾಗಿದೆ. ಈಗ ಇದು ಒಂದು ನಮಗೆ 35 ರೋಡು ನಮಗೆ ಬೇಕೇ ಬೇಕು ಸರ್. ಇದು ಮಾಡ್ಕೊಡ ಊರಿನ ಸಾರ್ವಜನಿಕರ ಪರವಾಗಿ ನನ್ನ ಕಳಕಳಿಯ ಮನವಿ ಏನಂದರೆ, ಇದು ಪುರಾತನ ಕಾಲದಿಂದ ಇರೋಂಥ ರಸ್ತೆ. 35 ಅಡಿ ಏನು ರಸ್ತೆ ಇದೆ ಅದನ್ನು ನಾವು ಕೇಳ್ತಾ ಇದ್ದೀವಿ, ನಾ ಅವ್ರನ್ನ ಏನು ಬಿಟ್ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ಸೊ ಈ ಒಂದು ಇದರಲ್ಲಿ ಸುಮಾರು ಸರ್ತಿ ನಾವು ಈಗಾಗಲೇ ಮನವಿ ಮಾಡಿದ್ದೀವಿ. ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡಿದ್ದಾರೆ. ಆಯಿತು, ಓಡಾಡ್ಕೊಳ್ಳಿ ಅವರು ಅಂತ ಹೇಳಿದ್ದಾರೆ. ಆದ್ರೂ ಇವರು ದೌರ್ಜನ್ಯವಾಗಿ ಈ ಒಂದು ಅಡ್ಡ ಇದನ್ನು ಮಾಡ್ತಾ ಇದ್ದಾರೆ.
ದಾರಿ ಬಿಡಲ್ಲ ಅಂತ. ಸೊ ಇದು ಅವ್ರೇನು ಪುಕ್ಷಟ್ಟಿ ಕೊಡಬೇಕಾಗಿಲ್ಲ, ಅವ್ರು ಟ್ಯಾಕ್ಸ್ ಕಟ್ಟಲಿ ಮತ್ತೊಂದು ಕಟ್ಟಲಿ ನಮಗೇನಾದ್ರೂ ಅವಶ್ಯಕತೆ ಇಲ್ಲ, ನಮ್ಗೆ ದಾರಿ ಬೇಕು. ಸೊ ಇದರಲ್ಲಿ ಈ ಕೆಲವರು ಈ ಕಂಪ್ನಿಯವರಲ್ಲ ಅವರ ಟೈಟನ್ ಕಂಪ್ನಿಯವ್ರಿಗೆ ಈ ನಮ್ಮ ಸರ್ಕಾರಿ ಅಧಿಕಾರಿಗಳು ಸಮೇತ ಸಾಮೀಲಾಗಿ ಅವ್ರ ಕಡೆನೇ ಮಾತಾಡ್ತಾರೆ ವಿನಃ ಸಾರ್ವಜನಿಕರ ತೊಂದರೆ ಏನಿದೆ ನಿಮ್ಗೇನು ಬೇಕು ಅನ್ನೋ ಕೇಳೋ ಪುಣ್ಯಾತ್ಮರು ಇಲ್ಲ. ದಯವಿಟ್ಟು ಇದನ್ನು ತಮ್ಮ ಮಾಧ್ಯಮದ ಮುಖಾಂತರ ಪ್ರಸಾರ ಮಾಡಿ ನಮಗೆ ನ್ಯಾಯ ದೊರೆಸಿಕೊಡ್ಬೇಕು. ಒಂದು ವೇಳೆ ಈ ದಾರಿಯನ್ನು ಅವ್ರು ಬಿಡದೆ ಏನಾದರೂ ದೌರ್ಜನ್ಯ ಮಾಡಿದ್ರೆ ನಾವು ಎಲ್ಲಿ ಬೇಕಾದರೂ ಹೋರಾಟ ಮಾಡೋಕ್ಕೆ ಇಡೀ ಸಾರ್ವಜನಿಕರು ರೆಡಿಯಾಗಿದ್ದೀವಿ. ಇದು ಗಂಟಾಕೋಶವಾಗಿ ಇದೆಲ್ಲ ಡಿಸೈಡ್ ತಗೊಂಡಿರೋದು. ದಯವಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರದ ಗಮನಕ್ಕೆ ದಯವಿಟ್ಟು ಮನವಿ ಮಾಡ್ಕೋತ